ಶಿಂಷಾ ನದಿಯಲ್ಲಿ ಬೀಡು ಬಿಟ್ಟ ಆನೆಗಳ ಮತ್ತೊಂದು ಗ್ಯಾಂಗ್. ಮದ್ದೂರಿನ ಶಿಂಷಾ ನದಿಯಲ್ಲಿ ಮತ್ತೆ 4 ಆನೆಗಳು ಪ್ರತ್ಯಕ್ಷವಾಗಿದೆ. 9 ಆನೆಗಳ ಗ್ಯಾಂಗ್ ಪ್ರತ್ಯಕ್ಷದ ಬಳಿಕ ಮತ್ತೊಂದು ಗ್ಯಾಂಗ್ ಪ್ರತ್ಯಕ್ಷವಾಗಿದೆ. 4 ಆನೆಗಳು ಇರುವ ತಂಡ ಶಿಂಷಾ ನದಿ ನೀರಿನಲ್ಲಿ ಚಿನ್ನಾಟ ಆಡಿರುವಂಥದ್ದು. ನಿನ್ನೆ ಹೊಳೆ ಆಂಜನೇಯ ದೇಗುಲದ ಬಳಿ 9 ಆನೆಗಳು ಕಾಣಿಸಿಕೊಂಡಿತ್ತು. ಕಾಡಿಗೆ ಆನೆಗಳನ್ನು ಓಡಿಸಲು ಅರಣ್ಯ ಇಲಾಖೆ ಸಿಬ್ಬಂದಿ ಹಾರ ಸಾಹಸವನ್ನೇ ಕೊಟ್ಟಿದ್ದರು. ಸ್ಥಳದಲ್ಲೇ ಠಿಕಾಣಿ ಹೂಡಿರುವ ಅರಣ್ಯ ಇಲಾಖೆ ಅಧಿಕಾರಿಗಳು ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಎಚ್ಚರಿಕೆಯನ್ನು ಕೈಗೊಳ್ಳಲಾಗಿದೆ. ಆನೆಗಳನ್ನು ನೋಡಲು ಸುತ್ತಮುತ್ತಲಿನ ಗ್ರಾಮದ ಜನರು ಮುಗಿಬೀಳ್ತಾ ಇದ್ದಾರೆ. ಶಿಂಷಾ ನದಿಯಲ್ಲಿ ಬೀಡು ಬಿಟ್ಟ ಆನೆಗಳ ಮತ್ತೊಂದು ಗ್ಯಾಂಗ್. ಮದ್ದೂರಿನ ಶಿಂಷಾ ನದಿಯಲ್ಲಿ ಮತ್ತೆ 4 ಆನೆಗಳು ಪ್ರತ್ಯಕ್ಷವಾಗಿದೆ. 9 ಆನೆಗಳ ಗ್ಯಾಂಗ್ ಪ್ರತ್ಯಕ್ಷದ ಬಳಿಕ ಇದೀಗ ಮತ್ತೊಂದು ಗ್ಯಾಂಗ್ ಪ್ರತ್ಯಕ್ಷವಾಗಿದೆ. 4 ಆನೆಗಳು ಇರುವಂಥ ತಂಡ ಶಿಂಷಾ ನದಿ ನೀರಿನಲ್ಲಿ ಚಿನ್ನಾಟವನ್ನು ಆಡಿರುವಂಥದ್ದು. ನಿನ್ನೆ ಹೊಳೆ ಆಂಜನೇಯ ದೇಗುಲದ ಬಳಿ 9 ಆನೆಗಳು ಕಾಣಿಸಿಕೊಂಡಿತ್ತು. ಕಾಡಿಗೆ ಆನೆಗಳನ್ನು ಓಡಿಸಲು ಅರಣ್ಯ ಇಲಾಖೆ ಸಿಬ್ಬಂದಿ ಹಾರ ಸಾಹಸವನ್ನೇ ಪಡ್ತಾ ಇದ್ದಾರೆ. ಸ್ಥಳದಲ್ಲೇ ಅರಣ್ಯ ಇಲಾಖೆ ಅಧಿಕಾರಿಗಳು ಠಿಕಾಣಿ ಕೂಡ ಹೂಡಿದ್ದಾರೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಎಚ್ಚರಿಕೆಯನ್ನು ವಹಿಸಲಾಗಿದೆ. ಇನ್ನು ಆನೆಗಳನ್ನು ನೋಡೋದಕ್ಕೆ ಸುತ್ತಮುತ್ತಲಿನ ಗ್ರಾಮಸ್ಥರು ಮುಗಿಬೀಳ್ತಾ ಇದ್ದಾರೆ.